ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಹದಿನೆಂಟು ವಿಶೇಷವಾದ ಮಹಾಶಿವರಾತ್ರಿ ಹೌದು ಕನಸಿನಲ್ಲಿ ಹಾವು ಬರುತ್ತಾ ಹಬ್ಬಕ್ಕೂ ಮುನ್ನ ಹಾವಿನ ಕನಸು ಬಿದ್ದರೆ ಸಂಪತ್ತಿನ ಸೂಚನೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬದುಕಿನಲ್ಲಿ ಆಗಾಗ ಭವಿಷ್ಯದ ಸೂಚನೆಗಳು ಸಿಗುತ್ತಲೇ ಇರುತ್ತೆ ನಾವದನ್ನ ಗುರುತಿಸುವ ಜಾಣತನ ಹೊಂದಿರಬೇಕು ಅಷ್ಟೇ ಹಾಗೆಯೇ ಶಿವರಾತ್ರಿ ಸಮಯದಲ್ಲಿ ನೀಡುವ ಕೆಲ ಸೂಚನೆಗಳು ವಿಶೇಷವಾಗಿರುತ್ತೆ ಕನಸಿನಲ್ಲಿ ಬಂದು ಸೂಚನೆ ಕೊಡುವುದನ್ನು ದೇವರು ಆಗಾಗ ಮಾಡ್ತಾನೆ ಇರ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತೆ ಈ ವರ್ಷ ಫೆಬ್ರವರಿ ಹದಿನೆಂಟರ ಶನಿವಾರ ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತೆ ಈ ತಿಥಿಯಂದು ರುದ್ರಾಭಿಷೇಕ ಮಾಡಿಸಿರುವುದರಿಂದ ಶಿವ ಬೇಗ ಪ್ರಸನ್ನನಾಗ್ತಾನೆ ಉಪವಾಸ ಆಚರಣೆ ಪೂಜೆ ಪುನಸ್ಕಾರ ಆಕರಣೆ ಶಿವನ್ಯಾ ನಾಮಧ್ಯಾನದಿಂದ ಮಹಾದೇವನ ಅನುಗ್ರಹ ಸಿಗಲಿದೆ ಮಹಾಶಿವರಾತ್ರಿಯ ಮೊದಲು ಕೆಲವು ಕನಸುಗಳು ಮಂಗಳಕರ ಘಟನೆಗಳನ್ನು ಸೂಚಿಸುತ್ತವೆ ಈ ಕನಸುಗಳನ್ನು ಕಂಡರೆ ನಿಮಗೆ ಮಹಾದೇವನ ಆಶೀರ್ವಾದವಿದೆ ಎಂದು ತಿಳಿಯುತ್ತೆ ಮಹಾಶಿವರಾತ್ರಿಯ ಮೊದಲು ಯಾವ ಕನಸುಗಳು ಸಂತೋಷವನ್ನು ಸೂಚಿಸುತ್ತವೆ ಎಂಬುದನ್ನು ತಿಳಿಸುತ್ತೇವೆ ಅಭಿಷೇಕದ ಕನಸು ಒಬ್ಬ ವ್ಯಕ್ತಿಯು ಮಹಾಶಿವರಾತ್ರಿಯ ಮೊದಲು ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಕನಸು ಕಂಡರೆ ಶಿವನು ಆ ವ್ಯಕ್ತಿಯ ಬಗ್ಗೆ ಪ್ರಸನ್ನನಾಗ್ತಾನೆ ಮತ್ತು ಅವನ ಎಲ್ಲ ತೊಂದರೆಗಳನ್ನು ಶೀಘ್ರದಲ್ಲೇ ನಿವಾರಿಸುತ್ತಾನೆ ಎಂದು ಇದು ಜೀವನದಲ್ಲಿ ಸಂತೋಷದ ಆಗಮನವನ್ನ ಸೂಚಿಸುವ ಕನಸು ಬಿಲ್ಪತ್ರೆ ಶಿವರಾತ್ರಿಯ ಮೊದಲು ಬಿಲ್ಪತ್ರೆಯ ಕನಸು ಬಿದ್ದರೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನ ಸೂಚಿಸುತ್ತೆ ನೀವು ಅಂತಹ ಕನಸನ್ನ ನೋಡಿದರೆ ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ನೀವು ಹಣಕಾಸಿನ ತೊಂದರೆಗಳನ್ನ ಜಯಿಸಲು ಸಾಧ್ಯವಾಗುತ್ತದೆ ರುದ್ರಾಕ್ಷಿ ಕನಸಿನ ವ್ಯಾಖ್ಯಾನದ ಪ್ರಕಾರ ಮಹಾಶಿವರಾತ್ರಿಯ ಮೊದಲು ಕನಸಿನಲ್ಲಿ ರುದ್ರಾಕ್ಷಿಯನ್ನ ನೋಡುವುದು ತುಂಬಾ ಮಂಗಳಕರವಾಗಿದೆ ಅಂತಹ ಕನಸು ದುಃಖಗಳು ರೋಗಗಳು ದೋಷಗಳನ್ನ ತೆಗೆದುಹಾಕುವುದನ್ನು ಸೂಚಿಸುತ್ತೆ ನಿಮ್ಮ ಎಲ್ಲ ಬಾಕಿ ಕೆಲಸಗಳನ್ನ ಸಹ ಮಾಡಬಹುದು ಕಪ್ಪು ಶಿವಲಿಂಗ ಕಪ್ಪು ಶಿವಲಿಂಗವು ಶಿವನ ಸಂಕೇತವಾಗಿದೆ ನೀವು ಮಹಾಶಿವರಾತ್ರಿಯ ಮೊದಲು ಕನಸಿನಲ್ಲಿ ಕಪ್ಪು ಶಿವಲಿಂಗವನ್ನು ಕಂಡರೆ ನೀವು ಶೀಘ್ರದಲ್ಲೇ ನಿಮ್ಮ ಕೆಲಸದಲ್ಲಿ ಬಡ್ತಿ ಹೊಂದಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಬಹುದು ಹಾವಿನ ಕನಸು ಮಹಾಶಿವರಾತ್ರಿಯ ಮೊದಲು ಬೀಳುವ ಹಾವಿನ ಕನಸನ್ನು ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಎತ್ತುಗಳ ಕನಸು ನಂದಿ ಶಿವನ ವಾಹನವಾಗಿದೆ ನಂದಿಗಿಲ್ಲದೆ ಶಿವ ಕುಟುಂಬದ ಆರಾಧನೆಯು ಅಪೂರ್ಣವಾಗಿ ಉಳಿಯುತ್ತದೆ ಶಿವರಾತ್ರಿಯ ಮೊದಲು ಅಥವಾ ಶಿವರಾತ್ರಿಯೊಂದು ನಿಮ್ಮ ಕನಸಿನಲ್ಲಿ ಗೂಳಿಯನ್ನು ಕಂಡರೆ ನಿಮಗೆ ಶಿವನ ಆಶೀರ್ವಾದವಿದೆ ಎಂದು ತಿಳಿಯುತ್ತೆ ಈ ಕನಸು ಸಾಧನೆಯನ್ನ ಸೂಚಿಸುತ್ತದೆ ತ್ರಿಶೂಲ ಶಿವನ ಕೈಯಲ್ಲಿ ಯಾವಾಗಲೂ ತ್ರಿಶೂಲ ಇರುತ್ತದೆ ಅವನ ತ್ರಿಶೂಲದ ಮೂರು ಮನುಷ್ಯಗಳು ಕಾಮ ಕ್ರೋಧ ಮತ್ತು ದುರಾಶೆಯನ್ನ ಪ್ರತಿನಿಧಿಸುತ್ತವೆ ಸೃಷ್ಟಿಯ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶಿವನು ತ್ರಿಶೂಲವನ್ನ ಹಿಡಿದಿದ್ದಾನೆ ಮಹಾಶಿವರಾತ್ರಿಯ ಸಮಯದಲ್ಲಿ ಈ ಕನಸು ಎಂದರೆ ಮಹಾದೇವನು ನಿಮ್ಮ ಎಲ್ಲ ತೊಂದರೆಗಳನ್ನ ನಾಶಪಡಿಸಲಿದ್ದಾನೆ ಎಂದರ್ಥ ಡಮರು ಪುರಾಣದ ಪ್ರಕಾರ ಶಿವನು ಹದಿನಾಲ್ಕು ಬಾರಿ ಡಮರು ನುಡಿಸುತ್ತಾನೆ ಇದಾದ ನಂತರವೇ ಸೃಷ್ಟಿಯಲ್ಲಿ ರಾಗ ಮತ್ತು ಲಯ ಹುಟ್ಟೋದು ಆದ್ದರಿಂದ ಮಹಾಶಿವರಾತ್ರಿಯ ತಿಥಿಯಂದು ಡಮರುವನ್ನ ನೋಡೋದು ತುಂಬಾನೇ ಮಂಗಳಕರವಾಗಿದೆ ಡಮರುವಿನ ಕನಸು ಜೀವನದಲ್ಲಿ ಸ್ಥಿರತೆಯನ್ನ ಸೂಚಿಸುತ್ತೆ ಈ ಕನಸು ಮನೆಯಲ್ಲಿ ಮದುವೆ ಇತ್ಯಾದಿಗಳನ್ನು ಸೂಚಿಸುತ್ತೆ ನಿಮ್ಗೂ ಕೂಡ ಈ ರೀತಿಯ ಕನಸುಗಳು ಬಂದಿದ್ಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು